ಇನ್ನು ಈ ಕೋವಿಡ್ ಹಗರಣದ ಬಗ್ಗೆ ಶಾಸಕ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕೋವಿಡ್ ಮಾಹಿತಿ ತೆಗೆದುಕೊಂಡ್ರೆ ಹುಚ್ಚು ಹಿಡಿಯುತ್ತೆ ನಮ್ಗೆ. ಈ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಏನಿದೆ ಅದನ್ನ 990 ರೂಪಾಯಿಗೆ ಖರೀದಿ ಮಾಡಿ ಜನರಿಗೆ 1350 ರೂಪಾಯಿಗೆ ಮಾರಾಟ ಮಾಡಿದ್ರು ಅಂತ ಸರ್ಕಾರದ ವಿರುದ್ಧ ಒಂದಷ್ಟು ಕಿಡಿಕಾರಿದ್ದಾರೆ. ಇಲ್ಲಿವರೆಗೂ ಕೂಡ ಸ್ವಪಕ್ಷದ ವಿರುದ್ಧನೇ ಕಿಡಿಕಾರ್ತಾ ಇದ್ದಂತಹ ಯತ್ನಾಳ್ ಅವರು ಈಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ರೆಮ್ಡಿಸಿವಿಯರ್ ಇಂಜೆಕ್ಷನ್ ಅನ್ನ 990 ರೂಪಾಯಿಗೆ ಖರೀದಿ ಮಾಡಿ 1350 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಈ ಕೋವಿಡ್ ಸಂದರ್ಭದಲ್ಲಿ ಅನೇಕ ಹಗರಣಗಳಾಗಿದ್ದಾವೆ. ಲಸಿಕೆ ವಿಚಾರದಿಂದ ಹಿಡಿದು ಬೆಡ್ ವಿಚಾರ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಆಕ್ಸಿಜನ್, ಪ್ರತಿಯೊಂದರಲ್ಲೂ ಕೂಡ ಹಗರಣ ಆಗಿದೆ ಅನ್ನೋದು ಜನರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ಆದ್ರೆ ಬಿಜೆಪಿ ಸರ್ಕಾರ ಮೊದಲ ಅಲೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿತ್ತು. ಹಾಗಾಗಿ ಬಿಜೆಪಿ ವಿರುದ್ಧ ಕೂಡ ಇಲ್ಲಿವರೆಗೂ ಯತ್ನಾಳ್ ಅವರು ಕಿಡಿಕಾರ್ತಾ ಇದ್ರು. ಆದ್ರೆ ಈಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಒಂದು ಕಿಟ್ಗೆ 1 ಲಕ್ಷ ರೂಪಾಯಿ 1,20,000 ರೂಪಾಯಿ ಅಂತ ಖರೀದಿ ಮಾಡಿದ್ರು. ಆದ್ರೆ ಕರ್ನಾಟಕದಲ್ಲಿ 2,90,000ಕ್ಕೆ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಈ ರೋಗಿಗಳೇನಿದ್ದಾರೆ, ಕೋವಿಡ್ ಪೇಷಂಟ್ಸ್, ಆ ಸಂದರ್ಭದಲ್ಲಿ ಬದುಕುಳಿಬೇಕು ಅಂತ ಅಂದ್ರೆ ಎಷ್ಟೇ ಆದ್ರೂ ಕೂಡ ಖರೀದಿ ಮಾಡೇ ಮಾಡ್ತಾರೆ. ಹಾಗಾಗಿ ಇವೆಲ್ಲಾ ಹಗರಣವೇ ಆಗೋಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಮೊದಲ ಅಲೆ ಬಂದಂತ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಹಾಗಾದ್ರೆ ಯಡಿಯೂರಪ್ಪನವರ ವಿರುದ್ಧ ಕೂಡ ಇಲ್ಲಿವರೆಗೂ ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ರೆಮ್ಡಿಸಿವಿಯರ್ ಅನ್ನುವಂತ ಇಂಜೆಕ್ಷನ್ ಏನಿದೆ ಆಗ ಹಿಮಾಚಲ ಪ್ರದೇಶದಲ್ಲಿ ಖರೀದಿ ಮಾಡಿಕೊಂಡು ಕರ್ನಾಟಕದಲ್ಲಿ ಇರುವಂತಹ ಕೋವಿಡ್ ಪೇಷಂಟ್ಗೆ ಕೊಡುವಂತಹ ಇಂಜೆಕ್ಷನ್ ಏನಿದೆ ಅದನ್ನ 990 ರೂಪಾಯಿ ಖರೀದಿ ಮಾಡ್ಕೊಳ್ತಾ ಇದ್ರು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ 1,00,000 ಗಟ್ಟಲೆ ಹಗರಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಗೊತ್ತಿದೆ ನನಗೆ. ಅದ್ರ ವಿಚಾರ ತೆಗೆದುಕೊಂಡ್ರೆ, ಅದ್ರ ಬಗ್ಗೆ ಹಿಸ್ಟ್ರಿ ಕೆದಕ್ತಾ ಹೋದ್ರೆ, ಮಾಹಿತಿಗಳನ್ನು ಕಲೆ ಹಾಕ್ತಾ ಹೋದ್ರೆ ಹುಚ್ಚಿಡ್ದು ಬಿಡುತ್ತೆ ನನಗೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಕೋವಿಡ್ ಮಹಾಮಾರಿಯೊಳಗೆ ದುಡ್ಡು ತಿಂದವ್ರು ನಾಶ ಆಗ ಹೋಗ್ಲಿ ಅಂತ ಶಾಪ ಹಾಕಿದ್ದಾರೆ. ಒಂದು ಯೂನಿಟ್, ಒಂದು ಕಿಟ್ 1,30,000 ರೂಪಾಯಿಗೆ ಹಿಮಾಚಲ ಪ್ರದೇಶ ಸರ್ಕಾರ ತಗೊಂಡಾರ. ಕನ್ನಡದವ್ರು ಎಷ್ಟು ತಗೊಂಡ್ರೆ 2,90,000. ಅದೇ ಹಿಮಾಚಲ ಸರ್ಕಾರದವರು 5 ವರ್ಷ ಗ್ಯಾರಂಟಿ ಆ ಕಿಟ್, ಕರ್ನಾಟಕ ಸರ್ಕಾರ 3 ವರ್ಷ ಗ್ಯಾರಂಟಿ, ಆದ್ರೆ 2,90,000. ಅದೇ ಸೇಮ್ ಕಂಪ್ನಿ ಇದೆ ಹಿಮಾಚಲ ತಗೊಂಡ್ರೆ 1,30,000. ಇಲ್ಲ ಬಾಳ ಅದಾವು, ಅದೇನು ಆಯೋಗದ ಪಾಯ ಅದೊಂದು ಎಲ್ಲ ನೋಡ್ರಿ. ಕರೋನಾ ಅಂತಹ ಒಂದು ಮಹಾಮಾರಿ ಒಳಗ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಆಗಬೇಕು ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವಿಜಯಪುರ ಪ್ರತಿನಿಧಿ, ನಮ್ಮ ಫೋನ್ ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಕೂಡ ಯತ್ನಾಳ್ ಅವರು ಪದೇ ಪದೇ ಸ್ವಪಕ್ಷದ ವಿರುದ್ಧನೇ ಕಿಡಿಕಾರ್ತಾ ಇರ್ತಾರೆ. ಅದರಲ್ಲಿ ಇವತ್ತು ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅಂತ? ಖಂಡಿತವಾಗ್ಲೂ ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಪಕ್ಷ ಬಿಜೆಪಿ ಪಕ್ಷದಲ್ಲಿ ಇದ್ದು ಕೂಡ ಇಂತಹ ಬಾಂಬ್ಗಳನ್ನ ಸಿಡಿಸ್ತಾನೆ ಬಂದಿರುವಂತದ್ದು. ಕಳೆದ 15 ದಿನಗಳ ಹಿಂದೆ ಕೂಡ ವಿಜಯಪುರದಲ್ಲಿ ಮಾತನಾಡಿರುವಂತದ್ದು ಏನಂದ್ರೆ, ಒಂದು ಮಾಸ್ಕ್ ವಿಚಾರದಲ್ಲಿ ಆರೋಪವನ್ನು ಕೂಡ ಮಾಡಿರುವಂತದ್ದು. ಮತ್ತು ಈಗ ಅದೇ ರೀತಿಯಾಗಿ ಮಾತನಾಡಿರುವಂತದ್ದು ಏನಂದ್ರೆ, ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಮತ್ತು JP ನಡ್ಡಾ ಅವರನ್ನ ಭೇಟಿಯಾಗಿ ಮಾತಾಡಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಕನಿಷ್ಠ 25 ನಿಮಿಷದವರೆಗೂ ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ನನಗೆ ಸಮಯ ಅವಕಾಶವನ್ನ ಮಾಡಿಕೊಟ್ಟಿದ್ದು, ರಾಜ್ಯದಲ್ಲಿರುವಂತ ಸಮಸ್ಯೆ ಮತ್ತು ಇಲ್ಲಿರುವಂತ ಪರಿಸ್ಥಿತಿ ಬಗ್ಗೆ ನಾನು ಅವರೊಂದಿಗೆ ಮಾತನಾಡಿದ್ದೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. 40,000 ಕೋಟಿ ಏನೋ ಕೋವಿಡ್ ಹಗರಣದ ಇತ್ತು, ಈ ಬಗ್ಗೆ ಕೂಡ ನಾನು ಅವರೊಂದಿಗೆ ಚರ್ಚೆ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಈಗ ಕೋವಿಡ್ ನಲ್ಲಿ ಮತ್ತೊಂದು ಔಷಧಿ ಕಿಟ್ ಖರೀದಿ ಹಗರಣ ಬಾಂಬ್ ಅನ್ನ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳಿರುವಂತದ್ದು. ನೀವು ಸಹ ಕೋವಿಡ್ ಮಾಹಿತಿ ಅಂದ್ರೆ ನೀವು ಸಹ ತೆಗೆದುಕೊಂಡಿರುವಂತದ್ದು, ಅದೇನಾದ್ರೂ ಕೋವಿಡ್ ಮಾಹಿತಿಯನ್ನು ನೀವು ತೆಗೆದುಕೊಂಡ್ರೆ ನಿಮ್
ಗುಚ್ಚಿಡಿತದೆ ಅನ್ನುವಂತ ಮಾತನ್ನ ಕೂಡ ಹೇಳುವುದು. 990 ರೂಪಾಯಿಗೆ ಸಿಗುವಂತ ರೆಮಿಡಿಸಿವಿರ್ ಅಂತ ಏನೋ ಇಂಜೆಕ್ಷನ್ ಬರುತ್ತೆ, ಅದು 1350 ರೂಪಾಯಿಗೆ ಖರೀದಿಸಿದ್ದಾರೆ ಅನ್ನುವಂತ ಮಾತನ್ನ ಕೇಳಿದ್ರು. ಒಂದು ಕಿಟ್ ಖರೀದಿಗೆ ಹಿಮಾಚಲ ಪ್ರದೇಶದಲ್ಲಿ 130,000ಕ್ಕೆ ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇನ್ನು ಈ ಕರ್ನಾಟಕದಲ್ಲಿ 290,000 ಅಮೌಂಟ್ ಅನ್ನ ಕೊಟ್ಟು ಖರೀದಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಇನ್ನು ಹಿಮಾಚಲ ಸರ್ಕಾರದವರು ಕೂಡ 5 ವರ್ಷ ಗ್ಯಾರಂಟಿ ಔಷಧಿಯನ್ನ ಖರೀದಿ ಮಾಡಿದ್ರು. ಇನ್ನು ಕರ್ನಾಟಕದವರು ಕೂಡ ಇಲ್ಲಿ ಸರ್ಕಾರದವರು ಕೂಡ ಖರೀದಿ ಮಾಡಿದ್ರು. ಆದ್ರೆ 290,000 ಖರೀದಿ ಮಾಡಿದಂತದ್ದು ಮತ್ತು ಅವರು ಖರೀದಿ ಮಾಡಿದ್ದು ಒಂದೇ ಇದೆ ಮತ್ತು ಇವರು ಖರೀದಿ ಮಾಡಿರುವಂತ ಕಂಪನಿ ಕೂಡ ಒಂದೇ ಇರುವಂತದ್ದು. ಆದ್ರೆ ಅವರು ಖರೀದಿ ಮಾಡಿರುವಂತದ್ದು 130,000 ಇವರು ಖರೀದಿ ಮಾಡಿರೋದು 290,000 ಕಡಿಮೆ ಖರೀದಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಇವೆಲ್ಲ ಬಹಳ ಹಗರಣಗಳಿವೆ ಮತ್ತು ಕೋವಿಡ್ ಮಹಾಮಾರಿ ಒಳಗಡೆ ದುಡ್ಡು ತಿಂದವರು ನಾಶವಾಗಿ ಹೋಗ್ತಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಸಿದ್ದಪ್ಪ, ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಯಾವಾಗ್ಲೂ ಕೂಡ ಸ್ವಪಕ್ಷದಲ್ಲೇ ಇರುವಂತಹ ಬಿ ಎಸ್ ಯಡಿಯೂರಪ್ಪನ ವಿರುದ್ಧ ಕಿಡಿಕಾರ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಈ ಕೋವಿಡ್ ಹಗರಣದ ಹಿಂದೆ ಬಿದ್ದಿದ್ದಾರೆ, ಜಾಡನ್ನ ಹಿಡಿತಿದ್ದಾರೆ, ಆ ವಿಚಾರಗಳನ್ನ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ, ಇದರಲ್ಲಿ ರಾಜಕೀಯ ನಡೀತಾ ಇದೆ, ನಿಜಕ್ಕೂ ಕೂಡ ಜನರ ಬಗ್ಗೆ ಕಾಳಜಿ ವಹಿಸ್ತಿದ್ದಾರಾ ಅಂತ. ಖಂಡಿತವಾಗ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹಿಂದುತ್ವ ಫೈರ್ ಬ್ಯಾಂಡ್ ಅಂತ ಏನ್ ಹೆಸರು ಪಡ್ಕೊಂಡಿದ್ರು. ಅದೇ ರೀತಿಯಾಗಿ ಸುಮಾರು ಕುಂದುಕೊರತೆಗಳಿರುವ ಸಮಸ್ಯೆಗಳನ್ನ ಧ್ವನಿ ಎತ್ತಬೇಕು ಅನ್ನುವ ನಿಟ್ಟಿನಲ್ಲಿ ಕಳೆದ ಸುವರ್ಣಸೌಧದಲ್ಲಿ ಕೂಡ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಈಗಿರುವಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಸ್ವಪಕ್ಷ ಆಗಿದ್ರೂ ಪರವಾಗಿಲ್ಲ, ಜನರಿಗೆ ನ್ಯಾಯ ದೊರಕಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಅಂತಾನೆ ಮಾತಾಡ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಕೂಡ ಅಮಿತ್ ಶಾ ಆಗಿರ್ಬಹುದು ಮತ್ತು JP ನಡ್ಡಾ ಅವರಿಗೆ ಕೂಡ ಭೇಟಿಯಾಗಿ 25 ನಿಮಿಷಗಳವರೆಗೂ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಮತ್ತು ಏನೆಲ್ಲಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಕುರಿತಾಗಿ ನಾನು ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ದೇನೆ. ಇನ್ನು 40,000 ಏನು ಕೋವಿಡ್ ಹಗರಣ ಆಗಿರ್ಬಹುದು ಮತ್ತು ಈಗ ಈ ಮೆಡಿಸಿನ್ ಕಿಟ್ ಹಗರಣ ಆಗಿರ್ಬಹುದು, ಇನ್ನು ಏನೆಲ್ಲ ಹಗರಣಗಳಾಗಿವೆ ಇವೆಲ್ಲವನ್ನ ಬೆಳಕಿಗೆ ತರಬೇಕು, ಅದಕ್ಕೊಂದು ನ್ಯಾಯ ಸಿಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈಗ ಚರ್ಚೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸಿದ್ದಪ್ಪ, ನಿಮ್ಮೆಲ್ಲ ಡೀಟೇಲ್ಸ್.